ಹಾಯ್, ನಾನು ಸಂದೀಪ್ ಫ್ರಮ್ ವ್ಲಾಗ್ ಇನ್ ಕನ್ನಡ. ನೋಡ್ತಾ ಇದ್ದೀರಾ ಯೂಟ್ಯೂಬ್ ನೆಕ್ಸ್ಟ್ ಅಪ್. ನೀವು ತುಂಬ ಜನಕ್ಕೆ ಗೊತ್ತಿರ್ಬೋದು ನಾನು ಯೂಟ್ಯೂಬ್ ನೆಕ್ಸ್ಟ್ ಅಪ್ಪಿಗೆ ಬಂದಿದ್ದೆ ಅಂತ. ನೀವು ತುಂಬ ಜನಕ್ಕೆ ಕ್ವಶನ್ಸ್ ಕೂಡ ಇರ್ಬೋದು, ಏನಪ್ಪ ಇದು ಗೇಮರ್ ಏನು ಯೂಟ್ಯೂಬ್ ನೆಕ್ಸ್ಟ್ ಅಪ್ ಫಾರ್ ಗೇಮರ್ಸ್ ಅಂತ ಅಂತ. ಯೂಟ್ಯೂಬ್ ನೆಕ್ಸ್ಟ್ ಅಪ್ ಅನ್ನೋದೇನಿದೆ, ಸುಮಾರು ಒಂದು 3-4 ಇಯರ್ಸಿಂದ ಆಗ್ತಿದೆ ಆಯ್ತಾ ಇಂಡಿಯಾದಲ್ಲಿ. ನಾನು ಫಸ್ಟ್ ಗೇಮರ್ ಈ ಒಂದು ನೆಕ್ಸ್ಟ್ ಅಪ್ಗೂ ಕೂಡ ನಾನು ಅಪ್ಲೈ ಮಾಡಿದ್ದೆ ನಾನು, ಬಟ್ ಅದಕ್ಕಾಗಲಿ ಟೆಕ್ಕಿನ ಕನ್ನಡ ಚಾನಲ್ ನಿಮಗೆ ಗೊತ್ತಿರ್ಬೋದು, ಅದರಲ್ಲಿ ಅದಕ್ಕೂ ಕೂಡ ಅಪ್ಲೈ ಮಾಡಿದ್ದೆ ನಾನು. ಕರ್ನಾಟಕದಲ್ಲಿ ಕಿರಿಕೀರ್ತಿ ಗೊತ್ತಿರ್ಬೋದು ನಿಮಗೆ, ಕಿರಿಕೀರ್ತಿಯವರು ನೆಕ್ಸ್ಟ್ ಅಪ್ಗೆ ಹೋಗಿದ್ದರು, ಅದು ಫಸ್ಟ್ ನೆಕ್ಸ್ಟ್ ಅಪ್ಗೆ ಅವ್ರು ಹೋಗಿದ್ದು. ಅದಾದ ನಂತರ ಕರ್ನಾಟಕದಲ್ಲಿ ಬೇರೆ ಯಾರು ಯೂಟ್ಯೂಬರ್ಗಳು ನೆಕ್ಸ್ಟ್ ಅಪ್ಗೆ ಹೋಗಿದ್ದನ್ನು ಎಕ್ಸಾಂಪಲ್ಸ್ ಇಲ್ಲ ಆಯಿತಾ. ಬಟ್ ಯೂಟ್ಯೂಬ್ ನೆಕ್ಸ್ಟ್ ಅಪ್ ಆಗ್ತಾ ಇದೆ ತುಂಬ, ಬೇರೆ ವುಮೆನ್ಸ್ಗಾಗಿರ್ಬೋದು ಸಪ್ರೇಟಾಗಿ ಈ ರೀತಿ ನೆಕ್ಸ್ಟ್ ಅಪ್ ಅನ್ನ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅಪ್ ಅಂದ್ರೆ ಏನಪ್ಪ ಅಂತಂದರೆ, ಕೆಲವೊಂದು ಅಪ್ಕಮಿಂಗ್ ಯೂಟ್ಯೂಬರ್ಸ್ ಅಂತ ಆಯಿತಾ, ರೈಸಿಂಗ್ ಅಥವಾ ತುಂಬ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರುವಂಥ 12-14 ಜನ ಯೂಟ್ಯೂಬರ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅವರು 12 ಜನ ಯೂಟ್ಯೂಬರ್ಗಳನ್ನ ಸೆಲೆಕ್ಟ್ ಮಾಡಿ ಯೂಟ್ಯೂಬ್ ಅವರೇ ಸೆಲೆಕ್ಟ್ ಮಾಡಿ ಇಲ್ಲಿ ಕರೆಸ್ಬಿಟ್ಟು ಅವರಿಗೆ ಯೂಟ್ಯೂಬ್ ಯಾವ ರೀತಿ ವರ್ಕ್ ಆಗುತ್ತೆ, ಮೋನಟೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದು, ಲೈಕ್ ಪ್ರತಿಯೊಂದೂ ಅನಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದೂ ನಮಗೆ ತಿಳಿಸ್ಕೊಡ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಆಯಿತಾ. ಸೊ ಜೊತೆಗೆ ನಮಗೆ ಇಲ್ಲಿ ಬಂದಿರೋರ್ಗೆ ಒಂದು ಪ್ರಿಯಾರಿಟಿ ಏನಪ್ಪ ಅಂತಂದರೆ, ನಮಗೆಲ್ಲರಿಗೂ ಒಂದು ಪಾರ್ಟ್ನರ್ ಮ್ಯಾನೇಜರ್ ಅಂತ ಕೊಡ್ತಾರೆ. ಪಾರ್ಟ್ನರ್ ಮ್ಯಾನೇಜರ್ ಅಂತಂದರೆ ನಮಗೆ ಒಬ್ಬರು ಮ್ಯಾನೇಜರ್ ಇರ್ತಾರೆ ಯೂಟ್ಯೂಬ್ ಕಡೆಯಿಂದ, ಯೂಟ್ಯೂಬ್ ಕಡೆಯಿಂದ ಅವ್ರ ಮ್ಯಾನೇಜರ್. ನಿಮ್ಗೆ ಏನೋ ಡೌಟ್ಸ್ ಇದೆ ಅಂತಂದರೆ ಅವ್ರಿಗೆ ಯಾವ ಬೇಕಾದ್ರೂ ಒಂದು ಕಾಲ್ ಮಾಡಾಗಿರ್ಬೋದು ಅಥವಾ ಮೇಲ್ ಮಾಡಾಗಿರ್ಬೋದು ನಾವು ಅವ್ರಿಗೆ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ನಾವು. ಈ ಥರ ಒಂದು ಏನೋ ಪ್ರಾಬ್ಲಮ್ ಆಗಿದೆ, ಕಾಪಿರೈಟ್ ಪ್ರಾಬ್ಲಮ್ ಆಗಿದೆ ಅಥವಾ ಏನೋ ಕಾಪಿರೈಟ್ ಕಂಟೆಂಟ್ ಯೂಸ್ ಮಾಡಿದ್ಯಾ, ಈ ಥರ ಪ್ರಾಬ್ಲಮ್ಸ್ಗಳನ್ನ ಅವ್ರ ಜೊತೆ ನಾವು ಶೇರ್ ಮಾಡ್ಕೊಂಬಿಟ್ಟು ಅವ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಸೊ ಇದೊಂದು ಪ್ರಿಯಾರಿಟಿ ಆಯ್ತಾ ನಿಮಗೂ. ಈ ರೀತಿ ಪಾರ್ಟ್ನರ್ ಮ್ಯಾನೇಜರ್ ಆ್ಯಕ್ಚುಲಿ 100,000 ಸಬ್ಸ್ಕ್ರೈಬರ್ಸ್ ಆದ್ರೆ ಆಮೇಲೆ ಸಿಗ್ತಾರೆ ನಿಮಗೆ, ಬಟ್ ನಮಗೆ 100,000 ಕಡಿಮೆ ಇದ್ರೂ ಸಹ ಈ ಒಂದು ಪಾರ್ಟ್ನರ್ ಮ್ಯಾನೇಜರ್ ನಾವು ನಮಗೆ ಇದೊಂದು ಪ್ರಿಯಾರಿಟಿ ಅಷ್ಟು ನಿಮಗೆ ನೆಕ್ಸ್ಟ್ ಅಪ್ಪಿಗೆ ಬಂದಿದ್ದೀವಿ ಅನ್ನೋದಕ್ಕೆ. ಸೊ ಇದರಲ್ಲಿ ತುಂಬ ವಿಷಯಗಳು ತಿಳ್ಕೊಂಡಿದ್ದೆ ಅಂತ. ಇದು ಕೊನೆ ದಿನ, ಇವತ್ತು ಸಂಜೆ ನಾವು ಇಲ್ಲಿಂದ ಓಡಬೇಕು ಚೆನ್ನೈಲಿ ಆ್ಯಕ್ಚುಲಿ ಆಗ್ತಿರುವಂಥದ್ದು. ಸೊ ನಾನು ಮತ್ತು ಕನ್ನಡದಲ್ಲಿ ಇನ್ನೊಬ್ಬರಿದ್ದಾರೆ ಆಯ್ತಾ, ಕೆ ಜಿ ಕೆ ಅಂತ, ಕೆ ಜಿ ಕೆ ಗಗನ್ ಅಂತ ಅವರು. ಕೆ ಜಿ ಕೆ ಅನ್ನೋ ಗೇಮಿಂಗ್ ಚಾನಲ್ ಇದೆ. ನಾನು ಟೆಕ್ಕಿನ ಕನ್ನಡದಲ್ಲಿ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ, ಆಗಿರಲಿಲ್ಲ. ಸೊ ಗೇಮಿಂಗ್ ಚಾನಲ್ ನಿಮಗೆ ಗೊತ್ತಿರ್ಬೋದು, ನಾನು ಗೇಮಿಂಗ್ ಚಾನಲ್ ಮಾಡ್ತಾಯಿರ್ತೀನಿ ಅಂತ. ಟೆಕ್ಕಿನ ಕನ್ನಡ ಸಂದೀಪ್ ಗೌಡ್ರು ಲೈವ್ ಅಂತ ಗೇಮಿಂಗ್ ಚಾನಲ್, ಅದಕ್ಕೆ ಸೆಲೆಕ್ಟ್ ಆಯಿತು ನಂದು. ಸೊ ಒಂದು ಖುಷಿ ಆಯಿತು ನನಗೆ. ಇದಷ್ಟೇ ಅಲ್ಲ, ಇಲ್ಲಿಗೆ ಬಂದಿರೋರಿಗೆ 140,000 ರೂಪಾಯಿಯ ಗ್ಯಾಜೆಟ್ಗಳನ್ನು, ನಮಗೆ ಇಷ್ಟ ಬಂದಂಥ ಗ್ಯಾಜೆಟ್ನ ಅವರಿಗೆ ಕೊಡ್ಬೋದು ಲಿಸ್ಟನ್ನು 140,000 ರೂಪಾಯಿಂದು. ಸೊ ಅವ್ರ ನಮಗೆ ಕೊಡ್ತಾರೆ, ಅದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಅದು ಏನೇನು ಡಿವೈಸ್ ತೊಗೊಂಡಿದ್ದೀನಿ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ ನಿಮ್ಮ ಮುಂದೆ, ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಓಕೆನಾ? ಸೊ ಹೆಂಗಿದೆ, ಸೊ ಇದು ಎಲ್ರಿಗೂ ಸಿಗಲ್ಲ ಆಯ್ತಾ ಈ ಚಾನ್ಸು, ನನಗೆ ಸಿಕ್ಕಿರುವಂಥ ತುಂಬ ಖುಷಿ ಕೊಟ್ಟಿದೆ. ನನಗೆ ಹೇಳ್ತಿದ್ದಲ್ಲ ಟೆಕ್ಕಿನ ಕಾರಣಾಗೆ 3 ವರ್ಷ ಮುಂಚೆ ನಾನು ಟ್ರೈ ಮಾಡಿದ್ದೆ ನಾನು ನೆಕ್ಸ್ಟ್ ಅಪ್ಪಿಗೆ ಬರಬೇಕು ಅಂತ. ಸೊ ಸುಮಾರು 5 ದಿನ ಆಯಿತಾ, ಎಲ್ಲ ಮುಗೀತು. ತುಂಬ ವಿಷಯ ತಿಳ್ಕೊಂಡಿದ್ವಿ ಇಲ್ಲಿಗೆ. ಟೆಕ್ನಿಕಲ್ ಗುರುಜಿ ಗೊತ್ತಿರ್ಬೋದು ನಿಮಗೆ, ಅವ್ರು ಬಂದಿದ್ದರು. ಕ್ಯಾರಿಮಿನಾಟಿ ಗೊತ್ತಿರ್ಬೋದು ನಿಮಗೆ, ಅವ್ರು ಇನ್ನೂ ಕೆಲವೊಂದು ಗೇಮರ್ಸ್ಗಳೆಲ್ಲ ಬಂದಿದ್ದರು. ಸೊ ಒಂದು ರೀತಿ ಮೋಟಿವೇಶನ್ ಆಯಿತು ನನಗೆ, ಒಂದೇನೋ ಮೋಟಿವೇಶನ್ ಹಿಂಗಾಯ್ತು, ಎಷ್ಟೋ ನಾನು ತಪ್ಪು ಮಾಡ್ತಿದ್ದೆ ಅಂತ ನನಗೂ ಅನ್ನಿಸ್ತು ಇಲ್ಲಿಗೆ ಬಂದಮೇಲೆ. ಸೊ ಆ ತಪ್ಪುಗಳನ್ನೆಲ್ಲ ನಾನು ತಿಳ್ಕೊಂಬಿಟ್ಟು ಇನ್ನೂ ಯಾವ ರೀತಿ ಬೆಟರ್ ಇದನ್ನು ಮಾಡ್ಬೋದು ಅಂತ ನನಗೆ ಇವತ್ತು ಗೊತ್ತಾಗಿದೆ ಆಯಿತಾ. ಸೊ ತುಂಬ ಯೂಸ್ಫುಲ್ ಆಯಿತು ನನಗಂತೂ. ಸೊ ನೀವು ಟ್ರೈ ಮಾಡಿ, ಎನಿವನ್, ನಾನು ಮಾಡಿದ್ದೀನಿ ಅಂತಂದರೆ ಯಾರು ಬೇಕಾದರೂ ಮಾಡ್ಬೋದು, ಎನಿವನ್ ಕ್ಯಾನ್ ಡು ಇಟ್. ಸೊ ಒಳ್ಳೆ ಕಂಟೆಂಟ್ ಕೊಡಿ ಆಯಿತಾ, ಒಳ್ಳೆ ಕಂಟೆಂಟ್ ವೆರಿ ವೆರಿ ಇಂಪಾರ್ಟೆಂಟು. ವಿಡಿಯೋ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಒಳ್ಳೆ ಕಂಟೆಂಟನ್ನ ಏನೋ ಒಂದು ಡಿಫ್ರೆಂಟ್ ಇರಬೇಕು. ಜನ 1,000-1,00,000 ಯೂಟ್ಯೂಬ್ ಚಾನಲ್ಗಳಿದೆ, ಅದರಲ್ಲಿ ನಿಮ್ಮದು ಏನು ಡಿಫ್ರೆಂಟ್ ಆಗಿರಬೇಕು, ನಿಮ್ಮದನ್ನೇ ಜನ ಹೆಂಗೆ ನೋಡಬೇಕು, ಏನೋ ಡಿಫ್ರೆಂಟ್ ಇದೆ ಅಂತ ನಿಮ್ಮ ಜನ ನೋಡ್ತಿರ್ತಾನೆ, ನಿಮ್ಮನ್ನೇ ಹೆಂಗೆ ನೋಡ್ತಾರೆ. ಸೊ ಆ ರೀತಿ, ಸೊ ಇದ್ರ ಬಗ್ಗೆ ಆಮೇಲೆ ಮತ್ತೆ ಕೊಡ್ತೀನಿ ಅಂತ. ಏನಂದರೆ ಇಲ್ಲೇ ಹೋಟೆಲ್ ಬುಕ್ ಮಾಡಿದ್ರು ಆಯ್ತಾ ಅವರು, ಟೋಟಲ್ 4 ದಿನ. ಸೊ ನಾನು ಮತ್ತು ಹಿಂಗೆ ಗಗನ್ ಕೆ ಜಿ ಕೆ ಅವ್ರಿಗೆ ನಮ್ಮಿಬ್ಬರಿಗೂ ಒಂದು ರೂಮ್ ಕೊಟ್ಟಿದ್ರು ಅವರು. ಸೊ ಇವತ್ತು ಚೆಕ್ಔಟ್ ಮಾಡ್ಬೇಕು ನಾವು. ಊಟ ಎಲ್ಲ ಇಲ್ಲ ಇತ್ತು ಫುಲ್ ಕಂಪ್ಲೀಟಾಗಿ, ಎಲ್ಲೂ ಹೊರಡ ಹೋಗೋದಕ್ಕೂ ಆಗಿಲ್ಲ ಆಯ್ತಾ ವ್ಲಾಗ್ ಮಾಡೋಣ ಅಂತಂದರೆ. ಮಧ್ಯೆ ಕೆಲವೊಂದು ಕ್ಲಿಪ್ಸ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು, ಈ ಒಂದು ಇವತ್ತು ಸಂಜೆ ಓಡಬೇಕಷ್ಟೇ, ಇನ್ನೇನೂ ಇಲ್ಲ. ಸೊ ಬರಬೇಕಾದ್ರೆ ಬಟ್ಟೆ ಜೊತೆ ಬಂದೇ ಬರೀ, ಬೇರೆ ಏನೇನು ತೊಗೊಂಬಂದಿರಲಿಲ್ಲ. ಹೋಗ್ಬೇಕಾದ್ರೆ ತುಂಬ ವಿಷಯಗಳು ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೀವು ನೆಕ್ಸ್ಟ್ ಅಪ್ಗೆ, ಆದರೂ ಆಗ್ಬೋದು. ಸೊ ಇದಿಷ್ಟು ನನ್ನ ವ್ಲಾಗ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಇಲ್ಲದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ವ್ಲಾಗ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಎಲ್ಲ ನೋಡ್ತೀವಿ. ಸೇಡ್ ಮುಂದೆ ವಿಡಿಯೋ ಇದೆ.